السلام عليكم SEDC ಶೈಕ್ಷಣಿಕ ಸಂಭ್ರಮದ ಪ್ರಯುಕ್ತ ನಡೆಯುತ್ತಿರುವಂತಹ ಸುನ್ನಿ ಜಮಿಯತ್ತುಲ್ ಮುಅಲ್ಲಮೀನ್ ಇದರ ವಿಟ್ಲ ರೇಂಜಿನ ಕಾನ್ಫರೆನ್ಸ್ ಹಾಗೂ SBS ಬಾಲ ಮುನ್ನಡೆ, ಅದೇ ರೀತಿ ನವೆಂಬರ್ 12 ತಾರೀಕಂದು ನಡೆಯುವಂತ ಮಂಗಳೂರಿನಲ್ಲಿ SEDC ಶೈಕ್ಷಣಿಕ ಸಂಭ್ರಮದ ಒಂದು ಸಮಾರೋಪ ಮಹಾಸಮ್ಮೇಳನ ನಡೆಯುವಂತಹ ಒಂದು ಸಂದರ್ಭದಲ್ಲಿ ಈ ದಿವಸ ನಮ್ಮ ವಿಟ್ಲದ ಈ ಒಂದು ಪರಿಸರದಲ್ಲಿ ಪೂರ್ವಭಾವಿಯಾಗಿ ನಡೆಯುತ್ತಿರುವಂತಹ ಈ ಒಂದು ಪ್ರಚಾರ ಸಮ್ಮೇಳನದಲ್ಲಿ ಸಭಾವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ತಂಗಳ್ರವರೇ, ಸಮಾರಂಭದ ಸಭಾವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ನಮ್ಮ ಸಮುದಾಯದ ನನ್ನ ಪ್ರೀತಿಯ ಗೌರವಾನ್ವಿತ ಧರ್ಮಗುರುಗಳೇ, ಈ ಒಂದು ಸಂಘಟನೆಯಲ್ಲಿ ತೊಡಗಿಸಿಕೊಂಡಂಥ ಎಲ್ಲ ಪದಾಧಿಕಾರಿಗಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಬಹಳಷ್ಟು ಒಂದು ಪರಿಣಾಮಕಾರಿಯಾದಂಥ ಕಾರ್ಯಕ್ರಮ, ನಮ್ಮ ಸಮುದಾಯವನ್ನು ವಿದ್ಯಾವಂತರನ್ನಾಗಿ ರೂಪಿಸುವ ಮುಖಾಂತರ ಈ ಸಮಾಜದ ಪ್ರತಿಭಾವಂತರನ್ನಾಗಿ ತಯಾರು ಮಾಡುವಂತಹ ಕಾರ್ಯಕ್ರಮ, ಬಹುಶಃ ನಮ್ಮ ಸಮುದಾಯಕ್ಕೆ ಬಹಳಷ್ಟು ಅಭಿಮಾನ ತರುವಂತಹ ವಿಚಾರ ಮಾತ್ರ ಈ ಸಂದರ್ಭದಲ್ಲಿ ಹೇಳಿಕೆ ಹೆಚ್ಚಪಡ್ತಾ ಇದ್ದೇನೆ. ಯಾಕೆಂತೇಳಿದ್ರೆ ಬಹಳಷ್ಟು ವರ್ಷಗಳ ನಮ್ಮ ಸಮುದಾಯದ ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ನಾವು ಒಂದು ನಿಮಿಷ ಆಲೋಚನೆ ಮಾಡಬೇಕಾಗಿದೆ. ನಾವೆಲ್ಲ ಸಣ್ಣ ಪ್ರಾಯದಲ್ಲಿರುವಂತಹ ಸಂದರ್ಭದಲ್ಲಿ, ನೀವೆಲ್ಲ ಸಣ್ಣ ಪ್ರಾಯದಲ್ಲಿರುವಂತಹ ಸಂದರ್ಭದಲ್ಲಿ ನಮ್ಮ ಸಮುದಾಯದಲ್ಲಿ ಶೈಕ್ಷಣಿಕ ವ್ಯವಸ್ಥೆ ಯಾವ ರೀತಿಯಲ್ಲಿ ಇತ್ತಂತೇಳಿದ್ರೆ, ಸರಿಯಾದ ರೀತಿಯಲ್ಲಿ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣದ ಅವಕಾಶಗಳು ನಮ್ಮ ಸಮುದಾಯಕ್ಕೆ ಇರಲಿಲ್ಲ. ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡುವಂತಹ ವ್ಯವಸ್ಥೆಗಳು ಕೂಡ ಇರಲಿಲ್ಲ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಇವತ್ತು ಸ್ಪಂದನೆ ಮಾಡುವಂತಹ ಸಂಘಟನೆ ಕೂಡ ಇಲ್ಲದಂತ ಒಂದು ಪರಿಸ್ಥಿತಿ ನಾವು ಇವತ್ತು ಕಂಡಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮುದಾಯ ಕೂಡ ಇವತ್ತು ವಿದ್ಯಾವಂತರಾಗಿ ಮುಂದೆ ಬರಬೇಕು, ಆ ಮೂಲಕ ಈ ಸಮಾಜದಲ್ಲಿ ಭಾರತೀಯರಾಗಿ ಉತ್ತಮ ಸತ್ಪ್ರಜೆಗಾಗಿ ಬೆಳಿಬೇಕೆಂಬ ರೀತಿಯ ಉದ್ದೇಶ ನಮ್ಮ ಸಮುದಾಯದಲ್ಲಿ ನಮ್ಮ ಸಮುದಾಯದ ಸಾಮಾಜಿಕ ಧಾರ್ಮಿಕ ನಾಯಕರಿಗೂ ಕೂಡ ಆ ರೀತಿಯ ಮನೋಭಾವನೆ ಬಂದಂತಹ ಸಂದರ್ಭದಲ್ಲಿ ಇವತ್ತು ಶೈಕ್ಷಣಿಕವಾಗಿ ನಮ್ಮ ಸಮಾಜದ ಇತರ ಸಮುದಾಯದ ಜನರಿಗೆ ಯಾವುದೇ ಸಂದರ್ಭದಲ್ಲಿ ಕಡಿಮೆ ಇಲ್ಲದಂತಹ ರೀತಿಯಲ್ಲಿ ಇವತ್ತು ಬಹಳಷ್ಟು ವೇಗವಾಗಿ ಇವತ್ತು ಶೈಕ್ಷಣಿಕ ಕ್ರಾಂತಿ ಇವತ್ತು ನಮ್ಮ ಸಮಾಜದಲ್ಲಿ ಆಗ್ತಾ ಇದೆ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಕಚ್ಚಪಡ್ತಾ ಇದೆ. ನಾವಿವತ್ತು ಸಮುದಾಯದವರು ಏನು ಮಾಡಬೇಕಾಗಿದೆ ಅಂತೇಳಿದ್ರೆ, ನಮ್ಮ ಸಮುದಾಯದ ಶಿಕ್ಷಣಕ್ಕೋಸ್ಕರ ಯಾರು ಅಹೋರಾತ್ರ ಹೋರಾಟ ಮಾಡುವಂತ ಇವತ್ತು SEDC ಅಂತ SSF ಅಂತ ಇವತ್ತು ಸಂಸ್ಥೆಗಳು ಏನು ಇವತ್ತು ಕಾರ್ಯಕ್ರಮ ಹಾಕಿಕೊಳ್ತಾ ಇದೆ, ಆ ಒಂದು ಸಂಸ್ಥೆಗಳಿಗೆ ಸರ್ವ ರೀತಿಯ ಸಹಕಾರವನ್ನು ಇವತ್ತು ಮುಸ್ಲಿಂ ಸಮುದಾಯದ ಪ್ರತಿಯೊಬ್ಬರೂ ಕೂಡ ಕೊಡಬೇಕಾದ ಅನಿವಾರ್ಯತೆ ಇದೆ ಮಾತ್ರ ಈ ಸಂದರ್ಭದಲ್ಲಿ ಹೇಳಿಕೆ ಹೆಚ್ಚಪಡ್ತಾ ಇದ್ದೇನೆ. ಯಾಕೆ ಇದನ್ನು ಹೇಳ್ತಾ ಇದೆ ಅಂತಂದ್ರೆ, ಈ ಸಮಾಜದಲ್ಲಿ ಹುಟ್ಟಿದಂತ ಒಬ್ಬ ವ್ಯಕ್ತಿಗೆ ನಾವು ಇವತ್ತು 1,00,000 ಅಥವಾ 1,00,000 ಹಣವನ್ನು ಕೊಡಬಹುದು, ಅದು ಕೊಟ್ಟರೆ ಕೇವಲ ಕೆಲವು ದಿವಸಗಳು ಮಾತ್ರ, ಕೆಲವು ತಿಂಗಳುಗಳು ಮಾತ್ರ ಅವರಿಗೆ ಇವತ್ತು ಇರುವಂತ ವ್ಯವಸ್ಥೆ. ಆದ್ರೆ ಈ ಸಮುದಾಯದ ಒಬ್ಬ ವ್ಯಕ್ತಿಯನ್ನು ಒಬ್ಬ ಪ್ರತಿಭಾವಂತರಾಗಿ ಒಬ್ಬ ವಿದ್ಯಾವಂತರಾಗಿ ನಾವು ಇವತ್ತು ತಯಾರು ಮಾಡಿದಾಗ ಶಾಶ್ವತವಾಗಿ ಅವರ ಜೀವನದಲ್ಲಿ ವಿದ್ಯಾವಂತರಾಗಿ ಅವನ ಕುಟುಂಬ ಮತ್ತು ಈ ಸಮಾಜಕ್ಕೆ ಆಸ್ತಿ ಆಗುವಂತ ಅವಕಾಶಗಳಾಗ್ತದೆ. ಇದನ್ನು ನಾವು ಕುರಿತು ಅರ್ಥ ಮಾಡಿಕೊಳ್ಬೇಕಾದಂತ ಅವಶ್ಯಕತೆ ಇದೆ. ನಾವು ದಿನನಿತ್ಯ ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ಮಕ್ಕಳಿಗೋಸ್ಕರ, ನಾನು ನೀವೆಲ್ಲರೂ ಕೂಡ ಇವತ್ತು ನಮ್ಮ ಮಕ್ಕಳಿಗೆ ಭವಿಷ್ಯದಲ್ಲಿ ಇವತ್ತು ಬಹಳಷ್ಟು ಆಸ್ತಿ ಮಾಡಿ ಇಡಬೇಕು ಅಥವಾ ಬಹಳಷ್ಟು 1,00,000 ಹಣವನ್ನು ಮಾಡಿ ಇಡಬೇಕು, ಅವರಿಗೆ ಯಾವುದೇ ರೀತಿಯಲ್ಲಿ ಕಷ್ಟ ಆಗಬಾರದು ಸಮಸ್ಯೆ ಆಗಬಾರದು ಎಂಬ ರೀತಿಯಲ್ಲಿ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಒಂದು ಮಾತು ನಾನು ಹೇಳ್ತಾ ಇದ್ದೆ, ನಮ್ಮ ಎಲ್ಲ ಹಿರಿಯರು ನಾವೆಲ್ಲರಿಗೊತ್ತು ಅರ್ಥ ಮಾಡಿಕೊಳ್ಬೇಕಾದಂತ ವಿಚಾರ ಅಂತೇಳಿದ್ರೆ, ನಾವು ನಮ್ಮ ಮಕ್ಕಳಿಗೋಸ್ಕರ ಇವತ್ತು ಆಸ್ತಿ ಮಾಡಿ ಇಡುವುದಕ್ಕಿಂತ ನಮ್ಮ ಮಕ್ಕಳನ್ನೇ ಅವರಿಗೆ ಶಿಕ್ಷಣ ಕೊಡೋದ್ರ ಮುಖಾಂತರ ಅವರು ನಮ್ಮ ಮುಂದಿನ ಭವಿಷ್ಯದ ಆಸ್ತಿಯನ್ನಾಗಿ ರೂಪಿಸುವಂತ ಕೆಲಸ ನಾವೆಲ್ಲ ಸಮುದಾಯದವರು ಇವತ್ತು ಮಾಡಬೇಕಾಗಿದೆ. ನಮ್ಮ ಭವಿಷ್ಯದ ಇವತ್ತು ವಿದ್ಯಾವಂತ ಮಕ್ಕಳು ಇವತ್ತು ನಮಗೆ ಮಾತ್ರ ಅಲ್ಲ, ಈ ಸಮಾಜಕ್ಕೆ ಮಾತ್ರ ಅಲ್ಲ,
ಈ ದೇಶದ ಸಂಪತ್ತಾಗಲಿಕ್ಕೆ ಅವಕಾಶಗಳಾಗ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಹೆಚ್ಚೇರಿ ನಾನು ಮಾತಾಡಲಿಕ್ಕೆ ಹೋಗದೆ ನಾವು ಯಾವುದಕ್ಕೂ ಹೆಚ್ಚಿನ ಪರಾಶಸ್ತ್ಯ ಕೊಡುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಪರಾಶಸ್ತ್ಯವನ್ನು ನಾವು ನಮ್ಮ ಸಮುದಾಯದ ಎಲ್ಲರೂ ಕೂಡ, ಅದು ಯಾವ ಬಡವರು ಇರ್ಬೋದು, ಮಧ್ಯಮ ವರ್ಗದವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು, ಮೂರು ಹೊತ್ತಿನ ಊಟವನ್ನು ಮಾಡಲಿಕ್ಕೆ ಅಸಾಧ್ಯವಾದಂತಹ ಬಡ ಕುಟುಂಬಗಳು ನಮ್ಮ ಸಮಾಜದಲ್ಲಿ ಯಾರಾದರೂ ಇದ್ರೆ ಕೂಡ ಅವರಿಗೆ ನಾವು ಶಿಕ್ಷಣ ಕೊಡುವಂತಹ ರೀತಿಯಲ್ಲಿ ಇವತ್ತು ಎಸ್ ಸಿ ಡಿ ಸಿ ಅಂತ ಎಸ್ ಎಸ್ ಎಫ್ ಅಂತ ಅನೇಕ ವಿದ್ಯಾಸಂಸ್ಥೆ ಇವತ್ತು ಸಂಸ್ಥೆಗಳೇನು ಕೆಲಸ ಮಾಡ್ತಾ ಇದೆ, ನಾವೆಲ್ಲರೂ ಕೂಡ ಅವರ ಒಟ್ಟಿಗೆ ಕೈಜೋಡಿಸುವಂತ ಕೆಲಸ ನಾವು ಇವತ್ತು ಮಾಡಬೇಕಾದಂತ ಆದ್ಯತೆಯ ಕರ್ತವ್ಯ ನಮಗೆಲ್ಲರಿಗೂ ಇದೆ. ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ನಾನು ಬರುವಾಗ ನಮ್ಮ ಪೆರುವಾಯಿ ತಂಗಲ್ರ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ರು. ಇವತ್ತು ಭಾರತ ದೇಶದಾದ್ಯಂತ ಚರ್ಚೆ ಆಗುವಂತ ಒಂದು ವಿಚಾರ ನಾವು ಇವತ್ತು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಇವತ್ತು ಪವಿತ್ರವಾದಂತಹ ಇಸ್ಲಾಂ ಧರ್ಮ ನಮಗೆ ಕೊಟ್ಟಂತ ಇವತ್ತು ಧರ್ಮಕ್ಕೆ ಅನುಗುಣವಾಗಿ ಇವತ್ತು ಕೊಟ್ಟಂತ ಕೆಲವೊಂದು ವಿಚಾರಗಳಿಗೆ ಇವತ್ತು ಅಡ್ಡಿ ಆಗುವಂತಹ ಚರ್ಚೆ ಆಗುವಂತಹ ಒಂದು ವ್ಯವಸ್ಥಿತವಾದಂತಹ ಪಿತೂರಿ ಇವತ್ತು ನಮ್ಮ ಕೇಂದ್ರ ಸರ್ಕಾರದ ವ್ಯವಸ್ಥೆಯಲ್ಲಿ ಹಂತದಲ್ಲಿ ಇವತ್ತು ನಡೀತಾ ಇದೆ. ರಾಜಕೀಯವಾದಂತಹ ಭಾಷಣವನ್ನು ನಾನು ಇವತ್ತು ಮಾತಾಡ್ತಾ ಇಲ್ಲ. ನಾವೆಲ್ಲ ಮುಸಲ್ಮಾನ ಬಂಧುಗಳು, ಇವತ್ತು ಪವಿತ್ರವಾದಂತಹ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದಂತಹ ನಾವುಗಳು ನಾವಿವತ್ತು ಆಲೋಚನೆ ಮಾಡಬೇಕಾದಂತಹ ಒಂದು ಸಂದಿಗ್ಧವಾದಂತಹ ಪರಿಸರ ನಾವು ಇದ್ದೇವೆ. ಇವತ್ತು ಸಮಾನವಾದಂತಹ ನೀತಿ ನಾಗರಿಕ ಸೀಮಿತ ನೀತಿ ಸಂಹಿತೆ ಇರ್ಬೋದು ಅಥವಾ ತಲಾಖಿನಂತಹ ವಿಚಾರಗಳನ್ನು ಇವತ್ತು ಚರ್ಚೆ ಮಾಡುವಂತ ಒಂದು ದುಸ್ಥಿತಿ ಭಾರತ ದೇಶದಲ್ಲಿ ಇವತ್ತು ಬಂದಿದೆ ಅಂತ ಹೇಳಿದ್ರೆ ನಾವಿವತ್ತು ಆಲೋಚನೆ ಮಾಡಬೇಕಾಗಿದೆ. ಪವಿತ್ರವಾದಂತಹ ಸಂವಿಧಾನ, ಭಾರತದ ಪವಿತ್ರವಾದಂತಹ ಸಂವಿಧಾನ, ಈ ದೇಶದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರಿಗೂ ಕೂಡ ಅವರ ಧಾರ್ಮಿಕ ವಿಚಾರಗಳನ್ನು ನಡೆಸಿಕೊಳ್ಳುವಂತ ಅವಕಾಶ ಕೊಟ್ಟಂತ ಈ ಒಂದು ಭಾರತ ದೇಶದಲ್ಲಿ ಇವತ್ತು ಪವಿತ್ರವಾದಂತಹ ಇಸ್ಲಾಂ ಧರ್ಮದ ಆಚಾರಗಳಿಗೆ ವಿಚಾರಗಳಿಗೆ ಇವತ್ತು ಕೈ ಹಾಕುವಂತ ಒಂದು ವ್ಯವಸ್ಥಿತವಾದಂತ ಪಿತೂರಿ ಇವತ್ತು ಸಮಾಜ ನಡೆಯುತ್ತದೆ ಅಂತ ಹೇಳಿದ್ರೆ ನಾವಿವತ್ತು ಆಲೋಚನೆ ಮಾಡಬೇಕಾಗಿದೆ. ನಾವೆಲ್ಲ ಮುಸಲ್ಮಾನ ಬಂಧುಗಳು ಇವತ್ತು ಚಿಂತನೆ ಮಾಡಬೇಕಾಗಿದೆ. ನಾವೆಲ್ಲ ಇವತ್ತು ಪವಿತ್ರವಾದಂತಹ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರು ಇವತ್ತು ಆಲೋಚನೆ ಮಾಡಬೇಕಾಗಿದೆ. ನಾವಿವತ್ತು ಒಗ್ಗಟ್ಟಿನಿಂದ ಇದರ ಎದುರಿಸುವಂತ ಕೆಲಸ ಇವತ್ತು ಮಾಡಬೇಕಾಗಿದೆ. ನಾವೆಲ್ಲರೂ ಒಗ್ಗಟ್ಟಿನಿಂದ ಇಂತಹ ಒಂದು ವ್ಯವಸ್ಥೆಯನ್ನು ಇವತ್ತು ಕೋಮುವಾದಿ ವ್ಯಕ್ತಿಗಳು ಶಕ್ತಿಗಳು ಪವಿತ್ರವಾದಂತಹ ಇಸ್ಲಾಂ ಧರ್ಮದ ಮೇಲೆ ದಾಳಿ ಮಾಡುವಂತಹ ವ್ಯವಸ್ಥಿತವಾದಂತಹ ಸಂದರ್ಭದಲ್ಲಿ ನಾವು ಇನ್ನೂ ಕೂಡ ಮೌನವಾಗಿ ಕಿತ್ತುಕೊಳ್ಳುವಂತಹ ಕೆಲಸ ಇವತ್ತು ಆಗಬಾರದು. ನಾವು ಕೈಕಟ್ಟಿ ಇದನ್ನೆಲ್ಲ ಕೇಳಿ ಸಹಿಸಿಕೊಳ್ಳುವಂತಹ ವಿಚಾರಕ್ಕೆ ನಾವು ಇವತ್ತು ಆಗಬಾರದು. ಇದರ ಅರ್ಥ ಸಂಘರ್ಷ ಮಾಡಬೇಕು ಅಥವಾ ಹೋರಾಟ ಮಾಡಬೇಕೆಂಬ ವಿಚಾರದಲ್ಲಿ ನಾನು ಇವತ್ತು ಮಾತಾಡ್ತಾ ಇಲ್ಲ. ಆದರೆ ನಮ್ಮ ಇವತ್ತು ಪವಿತ್ರವಾದಂತಹ ಇಸ್ಲಾಂ ಧರ್ಮದ ವಿಚಾರಗಳಿಗೆ ಧಕ್ಕೆ ಬರುವಂತಹ ವ್ಯವಸ್ಥಿತವಾದಂತಹ ಇವತ್ತು ಕಾರ್ಯಕ್ರಮ ನಡೆಯುವಾಗ ನಾವಿವತ್ತು ಮಾಡಬೇಕಾದಂತಹ ಕೆಲಸ ಇವತ್ತು ಅವರು ಇವರು ಎಂಬ ರೀತಿಯಲ್ಲಿ ನಾವಿವತ್ತು ಬೇರೆ ಬೇರೆ ರೀತಿಯಲ್ಲಿ ನಮ್ಮಲ್ಲಿರುವಂತಹ ವ್ಯವಸ್ಥೆಗಳ ಬಗ್ಗೆ ನಾವಿವತ್ತು ಚಿಂತನೆ ಮಾಡಿದೆ. ಇಡೀ ಸಮುದಾಯ ಒಗ್ಗಟ್ಟಾಗಬೇಕಾದಂತಹ ಅವಶ್ಯಕತೆ ಇದೆ. ಇವತ್ತಿನ ಸಾಮಾಜಿಕ ವ್ಯವಸ್ಥೆಯ ಅನಿವಾರ್ಯತೆ ಇದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಹೆಚ್ಚಪಡ್ತಾ ಇದ್ದೇನೆ. ಇವತ್ತು ತಲಾಖಿನ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ ಅಥವಾ ಬೇರೆ ಬೇರೆ ಇವತ್ತು ಇವತ್ತು ಪವಿತ್ರವಾದಂತಹ ಸಂವಿಧಾನದಲ್ಲಿ ನಮ್ಮ ಧರ್ಮವನ್ನು ಎಲ್ಲಾ ಧರ್ಮದವರು ಅವರವರ ಧರ್ಮವನ್ನು ಆಚರಣೆ ಮಾಡುವಂತ ವ್ಯವಸ್ಥಿತವಾದಂತಹ ಇವತ್ತು ಧರ್ಮ ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟಂತಹ ಪವಿತ್ರವಾದಂತಹ ಸಂವಿಧಾನ ಇದ್ದಂತಹ ಸಂದರ್ಭದಲ್ಲಿ ಇವತ್ತು ಭವ್ಯವಾದಂತಹ ಭಾರತದ ಸಂವಿಧಾನವನ್ನೇ ಇವತ್ತು ಅಡಿಮೇಲು ಮಾಡುವಂತ ಬುಡಮೇಲು ಮಾಡುವಂತ ಕೃತ್ಯ ನಡೆಯುವಾಗ ನಾವಿವತ್ತು ಆಲೋಚನೆ ಮಾಡಬೇಕಾಗಿದೆ. ನನ್ನ ಮುಸ್ಲಿಂ ಸಮುದಾಯದ ಬಂಧುಗಳು ಇವತ್ತು ಚಿಂತನೆ ಮಾಡಬೇಕಾಗಿದೆ. ನಾವು ಯಾವತ್ತೂ ಕೂಡ ಪರಧರ್ಮ ಸಹಿಷ್ಣುಗಳಾಗಿ ನಾವು ಜೀವಿಸಬೇಕು. ನಾವು ಇದನ್ನು ಒಪ್ಪಿಕೊಳ್ಬೇಕಾದಂತ ವಿಚಾರ, ನಾವು ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಪವಿತ್ರವಾದಂತಹ ಇಸ್ಲಾಂ ಧರ್ಮ ಯಾವತ್ತೂ ಕೊಳಿತಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ. ಪವಿತ್ರವಾದಂತಹ ಇಸ್ಲಾಂ ಧರ್ಮ ಭಯೋತ್ಪಾದನೆ ಅವಕಾಶ ಮಾಡಿಕೊಡುವುದಿಲ್ಲ. ಪವಿತ್ರವಾದಂತಹ ಇಸ್ಲಾಂ ಧರ್ಮ ಉಗ್ರಗಾಮಿಗಳಿಗೆ ಒತ್ತು ಅವಕಾಶ ಕೊಡುವುದಿಲ್ಲ. ಪವಿತ್ರವಾದಂತಹ ಇಸ್ಲಾಂ ಧರ್ಮ ಯಾವತ್ತ ಯಾವುದೇ ಧಾರ್ಮಿಕ ಯಾವುದೇ ಕಾನೂನು ಬಾಹಿರವಾದಂತಹ ಅನೈತಿಕವಾದಂತಹ ಕಾರ್ಯಕ್ರಮಗಳಿಗೆ ಚಟುವಟಿಕೆಗಳಿಗೆ ಪವಿತ್ರವಾದಂತಹ ಇಸ್ಲಾಂ ಧರ್ಮ ಇವತ್ತು ಅವಕಾಶ ಮಾಡಿಕೊಡುವುದಿಲ್ಲ. ಇದ್ದಿದ್ರು ಕೂಡ ಯಾರಾದರೂ ಏನಾದರೂ ಒಂದು ರೀತಿಯಲ್ಲಿ ಅಲ್ಲಿ ಇಲ್ಲಿ ಏನಾದರೂ ಇವತ್ತು ಧಾರ್ಮಿಕ ಇವತ್ತು ಕಾನೂನು ಬಾಹಿರವಾದಂತಹ ವ್ಯವಸ್ಥೆಗಳು ಇವತ್ತು ಮಾಡಿದಾಗ ಇಡೀ ಇಸ್ಲಾಂ ಧರ್ಮಕ್ಕೆ ಮುಸಲ್ಮಾನ ಸಮುದಾಯಕ್ಕೆ ಅದನ್ನು ಎತ್ತಿ ಕಟ್ಟುವಂತಹ ಕೆಲಸಗಳು ಇವತ್ತು ಆಗ್ತಾ ಇದೆ. ಆದ್ದರಿಂದ ನಾವೆಲ್ಲ ಮುಸಲ್ಮಾನ ಬಂಧುಗಳು ಇವತ್ತು ಚಿಂತನೆ ಮಾಡಬೇಕಾದಂತಹ ಒಂದು ವ್ಯವಸ್ಥೆಯ ಆ ಒಂದು ಪರಿಸ್ಥಿತಿ ನಾವು ಇವತ್ತು ಇದ್ದೇವೆ. ನಾವೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಬೇಕಾಗಿದೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಇದನ್ನ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ನಮ್ಮ ಧರ್ಮದ ವಿಚಾರಕ್ಕೆ ಏನಾದರೂ ತೊಂದರೆಗಳು ಬಂದಾಗ ನಾವು ಇವತ್ತು ಎಲ್ಲರೂ ಕೂಡ ಆಲೋಚನೆ ಮಾಡುವುದರ ಮುಖಾಂತರ ಪವಿತ್ರವಾದಂತಹ ಇಸ್ಲಾಂ ಧರ್ಮದ ರಕ್ತ ಹರಿಯುವಂತಹ ನಾವೆಲ್ಲರೂ ಕೂಡ ಇದರ ಬಗ್ಗೆ ಚಿಂತನೆ ಮಾಡುವಂತ ಒಂದು ಸಂದಿಗ್ಧವಾದಂತಹ ಪರಿಸ್ಥಿತಿ ನಾವು ಯಾವತ್ತೂ ಕೂಡ ಇದ್ದೇವೆ. ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ಕಾರ್ಯಕ್ರಮದಲ್ಲಿ ಎಸ್ ಸಿ ಡಿ ಸಿ ಎಸ್ ಸಿ ಡಿ ಸಿಯ ಎಲ್ಲ ಕಾರ್ಯಕ್ರಮ ಇರ್ಬೋದು,
ಅಥವಾ ಇವತ್ತು ಸುನ್ನಿ ವ್ಯವಸ್ಥೆಗೆ ಸಂಬಂಧಪಟ್ಟಂತ ಎಲ್ಲ ಕಾರ್ಯಕ್ರಮಗಳಿಗೆ ಬಹುಶಃ ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಸಮಾಜ ಸೇವಕನಾಗಿ ಯಾವತ್ತೂ ಕೂಡ ನಾನು ನಿಮ್ಮೊಟ್ಟಿಗೆ ಇದ್ದೇನೆ ಮಾತ್ರ ಸಂದರ್ಭದಲ್ಲಿ ಹೇಳುತ್ತಾ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶ ಮಾಡಿಕೊಟ್ಟಂತ ಈ ಕಾರ್ಯಕ್ರಮದ ಸಂಘಟನೆಗೆ ವಂದಿಸುತ್ತಾ ನನ್ನ ಮಾತ್ರ ಮುಗಿಸ್ತಾ ಇದ್ದೀನಿ. ಅಸ್ಸಲಾಮು ಅಲೈಕುಂ. ಚುಟುಕಾಗಿ ವಿಸ್ತಾರವಾಗಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸದಸ್ಯರಾದ MS ಮೊಹಮ್ಮದ್ರವರಿಗೆ ಧನ್ಯವಾದಗಳು.